ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ಗೆಳೆತನಕ್ಕೆ ರೆಡಿಯಾಗಿತ್ತಂತೆ ಒಂದು ವೇದಿಕೆ. ಈಗ ಅದು ಎಲ್ಲದೂ ಕೂಡ ಟುಸ್ ಆಗೋಗಿದೆ, ಹಾಗೆತನ ಶುರುವಾಗ್ಲಿಕ್ಕೆ ಕಾರಣವಾಗಿದೆಯಂತೆ. ಆಪರೇಷನ್ ಕಮಲ ಅನುದಾನಕ್ಕೆ ಕತ್ತರಿಗೆ ಈಗ ಗರಂ ಆಗ್ಲಾಗಿದೆ. ಬಿಜೆಪಿ ಸಖ್ಯದ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ನಾಗಮಂಗಲದ ಶಾಸಕರಾಗಿರುವಂತಹ ಸುರೇಶ್ ಗೌಡರು. ಬಿಜೆಪಿಗೆ ಉಪಚುನಾವಣೆಯಲ್ಲಿ ನಿರೀಕ್ಷಿತ ಸ್ಥಾನ ಬರುವುದಿಲ್ಲ. ಆಪರೇಷನ್ ಕಮಲವನ್ನ ತಡಿಲಿಕ್ಕೆ ಬಿಜೆಪಿಯನ್ನ ಬೆಂಬಲಿಸೋದಕ್ಕೆ, ಬಿಜೆಪಿ ಸರ್ಕಾರವನ್ನ ಬೆಂಬಲಿಸೋದಕ್ಕೆ ಜೆಡಿಎಸ್ ಟೀಮ್ ರೆಡಿ ಇತ್ತು. ಬಿಜೆಪಿ ಸಖ್ಯದ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಮಂಡ್ಯ ಜೆಡಿಎಸ್ನ ಶಾಸಕರು. ಬಿಜೆಪಿಯವರು ನಮ್ಮನ್ನ ಗೌರವದಿಂದ ಕಂಡಿದ್ರೆ ಬೆಂಬಲಿಸ್ತಿದ್ವಿ ನಾವು, ಆದ್ರೆ ನಮ್ಮ ವಿರುದ್ಧ ದ್ವೇಷದ ರಾಜಕೀಯ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಆದ್ರೆ ಅನುದಾನ ಅಗ್ರಿಮೆಂಟ್ ಕಾಮಗಾರಿಯನ್ನ ತಡೆದಿದ್ದಾರೆ, ಅಂದ್ರೆ ಎಚ್ ಡಿ ಕೆ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕೊಟ್ಟಿದ್ದಂತಹ ಅನುದಾನವನ್ನ ಕೂಡ ಕಟ್ ಮಾಡಿದ್ದಾರೆ. ಇಲ್ಲೊಂದ್ ಕಡೆ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಇವರು. ನಾವು ಬೆಂಬಲ ಕೊಡೋಣ ಅಂತ ಅನ್ಕೊಂಡಿದ್ವು, ಆದ್ರೆ ಈಗ ಬಿಜೆಪಿಯ ಅವರ ನಡವಳಿಕೆ ನಮಗೆ ಎಲ್ಲೋ ಒಂದ್ ಕಡೆ ಅಂದ್ರೆ ಸಿಟ್ಟನ್ನ ತರಿಸಿರುವಂತದ್ದು ಅಂತ ಸುರೇಶ್ ಗೌಡರು ಮಾತನಾಡಿದ್ದಾರೆ. ಹಂಗಾರೆ ಬಿಜೆಪಿ ಸರ್ಕಾರ ಬಹಳ ಗನಂದಾರಿ ಕೆಲಸಗಳು ಮಾಡ್ತಾರೆ ಇವತ್ತು. ಯಾಕೆ ಬಿಜೆಪಿ ಸರ್ಕಾರದ ಬಗ್ಗೆ ಸೋಲೆತ್ತಾ ಇಲ್ಲ ಇವರೆಲ್ಲ? ಕದ್ ಬಸರಾದ್ರೂ ಒಂದೇ, ಹಂಗೆ ಬಸರಾದ್ರೂ ಒಂದೇ, ಒಂದಿಲ್ಲ ಒಂದ್ ದಿವಸ ಮಗು ಈಚೆ ಬರುತ್ತೆ, ಇಲ್ಲ ಅಭರ್ಷಣರ ಆಗುತ್ತೆ. ಕುತಂತ್ರ ರಾಜಕಾರಣ, ಗುಳ್ಳೆನರಿ ರಾಜಕಾರಣ ಮಾಡ್ತಾ ಇದ್ದಾರೆ. ಕುತಂತ್ರ ರಾಜಕಾರಣ, ಬ್ಯಾಲೆನ್ಸ್ಡ್ ಇಸ್ ನಾಟ್ ಬ್ಯಾಲೆನ್ಸ್ಡ್, ಕುತಂತ್ರಿ. ಚಲುವರಾಯ ಸ್ವಾಮಿ ಓರ್ವ ರಾಜಕೀಯ ವ್ಯಭಿಚಾರಿ, ಕುತಂತ್ರಿ. ಬೆಳಗ್ಗೆ ಒಬ್ಬರ ಹತ್ರ, ಸಂಜೆ ಒಬ್ಬರ ಹತ್ರ ರಾಜಕಾರಣ ಮಾಡೋ ವ್ಯಕ್ತಿ ಚಲುವರಾಯ ಸ್ವಾಮಿ ಮೇಲೆ ಹರಿಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಸುರೇಶ್ ಗೌಡರು, ನಾಗಮಂಗಲದ ಹಾಲಿ ಶಾಸಕ ವರ್ಸಸ್ ಮಾಜಿ ಶಾಸಕರ ನಡುವೆ ವಾಗ್ಯುದ್ಧ ಇನ್ನೂ ಕೂಡ ಮುಂದುವರೆದಿದೆ. ಲೋಕಸಭೆ ಎಲೆಕ್ಷನ್ ಇಂದ ಶುರುವಾಗಿದ್ದಂತ ವಾಗ್ಯುದ್ಧ, ವಾಕ್ ಸಮರಗಳು ಇನ್ನೂ ಕೂಡ ನಿಂತಿಲ್ಲ. ಅದಕ್ಕೆ ಮತ್ತೊಂದು ಸ್ಪಷ್ಟ ಉದಾಹರಣೆ ಸುರೇಶ್ ಗೌಡರ ಮಾತು. ವ್ಯಭಿಚಾರಕ್ಕೆ ಹೋಲಿಸಿದ್ದಾರೆ ಚಲುವರಾಯಸ್ವಾಮಿ ಅವರ ರಾಜಕಾರಣವನ್ನ. ದುಡ್ಡು ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರ್ರಿ ಅವರು. ಕುಮಾರಸ್ವಾಮಿ ಬಗ್ಗೆ ಮಾತಾಡಿ ಹೆಸರು ಮಾಡೋ ಮನಸ್ಥಿತಿ ಅವರದು. ಚಲುವರಾಯಸ್ವಾಮಿ ಕುತಂತ್ರ ರಾಜಕಾರಣಿ ಅಂತ ಸುರೇಶ್ ಗೌಡ ಜರ್ದಿದ್ದಾರೆ. ಪಿ ಎಚ್ ಡಿ ಮಾಡ್ತಾ ಇದ್ದಾರೆ. ಅನುದಾನ ಎಲ್ಲಿ ಬತ್ತು, ಎಲ್ಲೋಯ್ತು, ಬೆಳಿಗ್ಗೆ ಹೊತ್ತು ಯಾರ ಹತ್ರ ಹೋಗೋಣ, ಸಾಯಂಕಾಲ ಹತ್ರ ಹೋಗೋಣ, ಮಧ್ಯಾಹ್ನದ ಹತ್ರಕ್ಕೆ ಹೋಗಿ ರಾಜಕಾರಣ ಮಾಡೋಣ ಅಂತಕ್ಕಂಥದ್ರ ಬಗ್ಗೆ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ. ಪಾಪ ಅವ್ರ ಬುಕ್ ಎಲ್ಲ ಬರೀಲಿ, ಎಲ್ಲೋಯ್ತು ಎಲ್ಲಿ ಬರ್ತದೆ ಅವ್ರನ್ನೇ ಕೇಳ್ತಿರು. ನಾನು ರಾಜಕೀಯ ವ್ಯಭಿಚಾರಿ ಅಂದೆ. ಬೆಳಿಗ್ಗೆ ಒಂದು ಮನೆಗೆ, ಮಧ್ಯಾಹ್ನ ಒಂದು ಮನೆಗೆ, ಸಾಯಂಕಾಲ ಒಂದು ಮನೆಗೆ ಹೋಗಿ ರಾಜಕಾರಣ ಮಾಡೋಣ, ನೀನು ಅನ್ಬೇಕು. ನಾವು ದುಡ್ಡುಗೋಸ್ಕರ, ಅಧಿಕಾರಕ್ಕೋಸ್ಕರ ಚಲುವರಾಯ ಸ್ವಾಮಿಯವ್ರು ಏನು ಬೇಕಾದರೂ ಮಾಡ್ತಾರೆ. ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ, ಯಾವ ಹಂತಕ್ಕೆ ಹೋಗ್ತಾರೆ. ಪಾಪ ಅವರ ದೊಡ್ಡವರು, ಅವರೆಲ್ಲ ಸ್ವಯಂ ಘೋಷಿತ ರಾಜ್ಯ ಮಟ್ಟದ ನಾಯಕ. ಕಂಪಾಗಿ ಇಡ್ಸ್ಕೊತ ಮತ್ತೆ ನಿನ್ನ ಕತೆ ನೋಡಪ್ಪ, ನಿಂದೆಲ್ಲೈತೆ ಅರಮನೆ ಅನ್ನೋದನ್ನ, ನಿನ್ನ ಅರಮನೆ ಯಾವುದು ಫಸ್ಟ್ ಹೇಳು. ನೀನಂತ ಸ್ವಾಭಿಮಾನಿ ಅಂತ ಬಿ ಜೆ ಪಿ ಅಂತೀಯ, ಬೆಳಿಗ್ಗೆ ಸಿದ್ದರಾಮಯ್ಯ ಅಂತೀಯ, ಅದಾದ್ಮೇಲೆ ಎಲ್ಲ ಕೂತ್ಕೊಂಡು ದೇವೇಗೌಡರ ಬಗ್ಗೆ, ಕುಮಾರಸ್ವಾಮಿ ಅವ್ರ ಬಗ್ಗೆ ನಾನು ಏನು ಮಾತಾಡೋದಿಲ್ಲ ಅಂತ ಕಾಂಪ್ರಮೈಸಿಗೆ ಪ್ರಯತ್ನ ಪಡ್ತೀಯಾ? ಈ ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆ ಮಾತಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ.